ವಾಲ್ಯೂಮ್ ಸ್ಟಡಿ 5 ಚಾಪ್ಟರ್ 12 ಪೇಜ್ ನಂಬರ್ 228. ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು. ಮರಣಕರವಾದ ಉರುಳುಗಳು ನನ್ನೆದುರಿನಲ್ಲಿದ್ದವು. ಕೀರ್ತನೆ 18:5. ಇದು ಮರಣದ ಬಗ್ಗೆ ಆಳವಾದ ಮನಕ್ಲೇಶ ಮತ್ತು ಅಂಜಿಕೆಯನ್ನು ವ್ಯಕ್ತಪಡಿಸುವ ರೂಪಕವಾಗಿದೆ. ಕರ್ತನೆ, ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದ್ದೀಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಗೊಡದೆ ಬದುಕಿಸಿದ್ದೀಯಲ್ಲ. ಕೀರ್ತನೆ 30:3. ಶಿಯೋಲ್ ಅಬ್ಲಿವೆನ್, ಇವು ಮರಣ ಭೀತಿಯನ್ನುಂಟು ಮಾಡಿದ್ದ ತೀವ್ರತರವಾದ ಅಸ್ವಸ್ಥತೆಯಿಂದ ಗುಣಪಡಿಸಿದ್ದಕ್ಕೆ ಸಲ್ಲಿಸುವ ಕೃತಜ್ಞತಾ ಮಾತುಗಳಾಗಿವೆ. ಕರ್ತನೆ, ಮೊರೆ ಇಟ್ಟಿದ್ದೇನೆ, ನನಗೆ ಆಶಾಭಂಗ ಪಡಿಸಬೇಡ. ದುಷ್ಟರಿಗೆ ಆಶಾಭಂಗವಾಗಲಿ, ಅವರು ಸ್ತಬ್ಧರಾಗಿ ಪಾತಾಳಕ್ಕೆ ಶಿಯೋಲ್ ಅಬ್ಲಿವೇನ್ ಬೀಳಲಿ. ಯಾರು ನೀತಿವಂತರೆಂದು ತಾತ್ಸಾರ ಮಾಡಿ ಗರ್ವದಿಂದಲೂ ಕೊಬ್ಬಿನಿಂದಲೂ ಅವರ ವಿರೋಧವಾಗಿ ಸುಳ್ಳು ಹೇಳುತ್ತಾರೋ ಅವರ ತುಟಿಗಳು ಮುಚ್ಚಿ ಹೋಗಲಿ. ಕೀರ್ತನೆ 31:17. ಬೇರೆಡೆಯಲ್ಲಿರುವಂತೆ ಎಲ್ಲಿಯೂ ಕೀರ್ತನೆಗಾರನು ಕೆಟ್ಟತನವನ್ನು ಪ್ರೀತಿಸಿ ಅದನ್ನು ಅಭ್ಯಾಸ ಮಾಡುವುದರಿಂದ ಈ ಲೋಕವನ್ನು ಶುದ್ಧೀಕರಿಸಬೇಕೆಂದು ಹಂಬಲಿಸುತ್ತಾನೆ. ಇದರಲ್ಲಿ ಭವಿಷ್ಯ ಜೀವನದ ಯಾವುದೇ ಸೂಚನೆ ಇರುವುದಿಲ್ಲ. ಅಲ್ಲದೆ ಇದು ಪುನರುತ್ಥಾನದ ನಿರೀಕ್ಷೆಯ ಅರ್ಥವನ್ನು ಸಹ ನೀಡುವುದಿಲ್ಲ. ರಾಜ್ಯವು ದೇವರದಾಗಿದ್ದು ಆತನೇ ಎಲ್ಲ ಜನಾಂಗಗಳ ಅಧಿಪತಿಯಾಗಿ ರಾಜ್ಯಭಾರ ನಿರ್ವಹಿಸುವಾಗ ಮತ್ತು ನೀತಿಯ ಮತ್ತು ಸತ್ಯದ ನಿಯಮಗಳು ಸ್ಥಾಪಿತವಾಗುವಾಗ ಕರುಣೆ ಮತ್ತು ಪ್ರೀತಿಯು ಎಲ್ಲ ಸೃಷ್ಟಿಗಳಿಗೆ ಪಾಪದಿಂದ ಮುಕ್ತಗೊಳ್ಳುವ ಸಂಪೂರ್ಣವಾದ ಜ್ಞಾನವನ್ನು ಒದಗಿಸಿಕೊಡುವಾಗ ಕೆಟ್ಟವರಾಗಿರುವವರಲ್ಲಿ ಕೆಲವರು ನೀತಿ ನ್ಯಾಯಗಳನ್ನು ಬಯಸುವವರಾಗಿ ಕಡೆಗೆ ಆತನ ಮೂಲಕ ನಿತ್ಯ ಜೀವವನ್ನು ಪಡ್ಕೊಳ್ಳಬಹುದು. ಪ್ರವಾದಿಯಾದ ದಾವಿದನಾಗಲಿ ಬೇರೆ ಯಾರೊಬ್ಬನಾಗಲಿ ಅಂತಹ ಸುಧಾರಣೆಯನ್ನು ವಿರೋಧಿಸುವುದಿಲ್ಲ ಮತ್ತು ಸಂಪೂರ್ಣವಾಗಿ ಸುಧಾರಣೆ ಹೊಂದಿ ದೇವರ ಸಾಮರಸ್ಯಕ್ಕೆ ಹಿಂತಿರುಗಿ ಬಂದವರಿಗೆ ಆತನ ನಿತ್ಯ ಜೀವ ದಯಪಾಲಿಸುವುದಕ್ಕೆ ಅಡ್ಡಿಪಡಿಸುವುದಿಲ್ಲ. ಅವರು ಕುರಿಗಳಂತೆ ಪಾತಾಳದಲ್ಲಿ ಶಿಯೋಲ್ ಅಬ್ಲಿವೆನ್ ದಟ್ಟವಾಗಿ ಸೇರಿಸಲ್ಪಡುವರು. ಮೃತ್ಯುವೇ ಅವರ ಪಾಲಕನು. ಅವರಿಗೆ ನಿವಾಸವಿಲ್ಲದ ಹಾಗೆ ಪಾತಾಳವು ಅವರ ರೂಪವನ್ನು ಹಾಳು ಮಾಡುವುದು. ಉದಯ ಕಾಲದಲ್ಲಿ ಯಥಾರ್ಥರು ಅವರ ಮೇಲೆ ದೊರೆತನ ನಡೆಸುವರು. ಆದರೆ ದೇವರು ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ಕೀರ್ತನೆ 49:14-15. ಆ ಶಿಯೋಲ್ ಎಂಬುವುದು ಸುಧಾರಣಾ ಅರ್ಥದಲ್ಲಿ ಸಮಾಧಿಯನ್ನು ಸೂಚಿಸುವುದಿಲ್ಲ. ಆದರೆ ನಾವು ಅದನ್ನು ಭಾಷಾಂತರಿಸುವಾಗ ಈ ವಾಕ್ಯಭಾಗದಲ್ಲಿ ಇದು ಅಬ್ಲಿವೇನ್ ಎಂಬುದು ಸ್ಪಷ್ಟವಾಗಿ ಪ್ರಕಟವಾಗುತ್ತದೆ. ಯಾಕೆಂದರೆ ಮರಣ ನಂತರ ಎಲ್ಲ ಕುರಿಗಳು ಅಬ್ಲಿವೆನ್ಗೆ ಹೋಗುವಾದರೂ ಕುರಿಗಳನ್ನು ಯಾರು ಸಮಾಧಿಯಲ್ಲಿ ಹೂಳಿಡುವುದಿಲ್ಲ. ಅವು ಸತ್ತ ನಂತರ ಅವುಗಳು ಇರಲಿಲ್ಲವೋ ಎಂಬಂತೆ ಅವುಗಳನ್ನು ಮರೆತು ಬಿಡುತ್ತಾರೆ. ಪ್ರವಾದಿಯು ಇಲ್ಲಿ ದೇವರು ತನ್ನನ್ನು ಅಬ್ಲಿವೆನಿಂದ ವಿಮುಕ್ತಿಗೊಳಿಸುವನು ಎಂದು ಹೇಳುವುದರ ಮೂಲಕ ಪುನರುತ್ಥಾನ ಬಗ್ಗೆ ತನ್ನ ಸ್ವಂತ ಭರವಸೆಯನ್ನು ಸೂಚಿಸುತ್ತಾನೆ. ದಾವಿದನು ಪರಲೋಕಕ್ಕೆ ಏರಿ ಹೋದವನಲ್ಲ ಎಂಬ ಅಪೋಸ್ತಲನಾದ ಪೇತ್ರನ ಹೇಳಿಕೆಗೆ ಇದು ಪೂರ್ಣ ಸಾಮರಸ್ಯವಾಗಿದೆ. ದಾವಿದನ ಆತ್ಮವು ಶಿಯೋಲ್ಗೆ ಅಬ್ಲಿವೆನ್ಗೆ ಹೋಯಿತು ಮತ್ತು ದಾವಿದನ ಏಕೈಕ ಭರವಸೆ ಎಂದರೆ ಪುನರುತ್ಥಾನದಲ್ಲಿ ವಿಮೋಚಕನ ಮೂಲಕ ಶಿಯೋಲಿನಿಂದ ಪುನರ್ಜೀವಕ್ಕೆ ಆತನ ಆತ್ಮದ ಬಿಡುಗಡೆ. ಇದಕ್ಕೂ ಹೆಚ್ಚಾಗಿ ಅಬ್ಲಿವೆನ್ಗೆ ಕುರಿಗಳಂತೆ ಹೋಗಿರುವವರು ಸಹ ಅಲ್ಲಿಂದ ಹಿಂತಿರುಗಿ ಬರುವರು. ಯಾಕೆಂದರೆ ಈ ವಾಕ್ಯಭಾಗವು ಪುನರುತ್ಥಾನದ ಮುಂಜಾವಿನಲ್ಲಿ ನೀತಿವಂತರು ಇವುಗಳ ಮೇಲೆ ಪ್ರಭುತ್ವ ಹೊಂದಿರುವರು, ಅವುಗಳನ್ನು ಆಳುವರು, ಅವುಗಳನ್ನು ನಿಯಂತ್ರಿಸುವರು ಮತ್ತು ಅವರನ್ನು ನೀತಿವಂತಿಕೆಯಲ್ಲಿ ನಿರ್ಣಯಿಸುವರು. ಅಪೋಸ್ತಲನು ದೇವಜನರು ಲೋಕಕ್ಕೆ ತೀರ್ಪು ಮಾಡುವವರೆಂದು ನಿಮಗೆ ತಿಳಿಯದೋ? 1 ಕೊರಿಂಥ 6:2 ಎಂದು ಸಹ ಹೇಳುತ್ತಾನೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.